ನಮ್ಮ ಸಂವೇದನಶೀಲತೆ ಹೆಚ್ಚಿದ್ರೆ ನಾವು ಹೆಚ್ಚು ಮನುಷ್ಯರಾಗುತ್ತೇವೆ, ನಮ್ಮ ಸೈದ್ಧಾಂತಿಕೆ ಕೂಡ ಭದ್ರ ಆಗುತ್ತೆ. ಮುಂದೆ ಕೆಲವೇ ತಿಂಗಳಲ್ಲಿ ದಿನಗಳಲ್ಲಿ 2024 ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ. RSS ನ ಗುರು ಶ್ರೀ ಗೋಳವಾಳ್ಕರ್ ಚಾತುರ್ವರ್ಣ ಸಮಾಜವೇ ದೇವರು ಎಂದು ಹೇಳುತ್ತಾರೆ. ಇದನ್ನೇ ಸಾವರ್ಕರ್ ಹಿಂದುತ್ವ ಅಂತಾರೆ. ಒಕ್ಕಲುತನದ ಸೂತ್ರರು ಅನಿಸಿಕೊಂಡವರು, ದುಡಿಯುವ ಜನರು, ಮೇಲಿನವರಿಗೆ ಸೇವಕರಾಗಬೇಕೋ ಕಾಲಾಳುಗಳಾಗಬೇಕೋ, ಇದೇ ಇವರ ಮರ್ಮ. ಕೇಂದ್ರ ಸರ್ಕಾರ ಇದನ್ನೇ ಸಮಾಜದಲ್ಲಿ ತರಕ್ಕೆ ಅನುಷ್ಠಾನ ಮಾಡಕ್ ಹೊರಟಿದೆ. ಮಂಡ್ಯ ಜಿಲ್ಲೆಯ ಗದ್ದೆ ಸೀಮೆಗೆ ಕಟಾವು ಟೈಮಲ್ಲಿ ಕೂಲಿ ನಾಲಿಗೆ ಬಂದರು. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲೂ ಹಸಿರಾಗಿರುವ ಪರಿ ನೀರು ಹರಿಯುವ ಭಯದವರ ಹೊಣ್ಣಿಸ್ತಾರೆ. ಯಾಕಂದರೆ ನಮ್ಮ ಸೀಮೆಯಲ್ಲಿ 12 ವರ್ಷಕ್ಕೊಂದು ಮಳೆ ಬರುತ್ತೆ ಅಂತ ಜನ ಆಗ್ತಾರೆ. ಅದಕ್ಕಾಗಿ ನಾನು ಮಂಡ್ಯದ ಹಳೆಯನಾದ ಮೇಲೆ ಗೆಳೆಯ KS ಪುಟ್ಟಣ್ಣಯ್ಯ ಅವರ ಜೊತೆ ಸರ್ವೋದಯ ಕರ್ನಾಟಕ ಪಕ್ಷ ಕಟ್ಟಿ ಇಲ್ಲಿ ಹೆಚ್ಚು ಓಡಾಡಿದ ಮೇಲೆ ನನಗೆ ತಿಳಿತು, ಇವರಿಗೂ ಇವರದೇ ಆದ ಕಷ್ಟ ಸುಖ ದುಃಖ ದುರ್ಮಾನಗಳು ಇವೆ. ನಾನು ಮಾತಾಡಬೇಕಾಗಿರುವುದಲ್ಲ. ಇಲ್ಲಿ ಮಂಡ್ಯದ ನೆಲದಲ್ಲಿ ಹೆಚ್ಚಾಗಿ ನೀರು ಮಾತ್ರ ಹರಿಯುವುದಿಲ್ಲ, ಈ ನೆಲದಲ್ಲಿ ಕಣ್ಣಿಗೆ ಕಾಣದ ಒಳಿತಿನ ಅಂತರ್ಜಲವೂ ಹರಿಯುತ್ತಿದೆ. ಇದಕ್ಕೆ ಒಂದೆರಡು ಉದಾಹರಣೆ ಕೊಡ್ತೀನಿ. ನಿಮಗೆ ನೂರಾರು ಗೊತ್ತಿರಬಹುದು, ನಾನು ಒಂದೆರಡು ಮೂರು ಉದಾಹರಣೆ ಕೊಡ್ತೀನಿ. ಇಸ್ವಿ 1939 ಸ್ಥಳ ಕೆರಗೋಡು ಪಕ್ಕದ ಹೊಂಗಾನಹಳ್ಳಿ. ಅಲ್ಲೊಬ್ಬರು ಪ್ರಜ್ಞೆ ಇರುವ ವ್ಯಕ್ತಿ ಪುಟ್ಟಣ್ಣ ಅಂತ ಇದ್ರು. ಇವರು ತಮ್ಮ ಕೆರೆಯಲ್ಲಿ ಅಸ್ಪೃಶ್ಯರು ನೀರು ಬಳಸುವಂತೆ ಮಾಡುತ್ತಾರೆ. ಆ ಊರಿನ ಜಾತಿ ಮೂಢಾತ್ಮರು ಪುಟ್ಟಣ್ಣನವರಿಗೆ ಹಿಗ್ಗಾಮುಗ್ಗ ತಿಳಿಸುತ್ತಾರೆ. ಒಂದು ಪುಟ್ಟಣ್ಣ, ಮನುಷ್ಯರಿಲ್ಲದ ಈ ಊರಲ್ಲಿ ನಾನು ಬಿರಲ್ಲ ಅಂತ ನಿರ್ಧರಿಸಿ ಹೇಮಗಿರಿ ಬೆಟ್ಟದಲ್ಲಿ ನಡೆಸ್ತಾರೆ ಕೇರ್ಪಟ್ಟಿ. ಅಲ್ಲೊಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಇದು ಮಂಡ್ಯದ ಮಣ್ಣೊಳಗೆ ಹರಿಯುತ್ತಿರುವ ಐಕ್ಯತೆಯ ಚೈತನ್ಯ. ಇದೇ ಥರ ಇನ್ನೊಂದು ಇಷ್ಟು 1930-31 ರಾಜರ ಆಳ್ವಿಕೆಯ ಕಾಲ. ಸ್ಥಳ ಸೋಮನಹಳ್ಳಿ. ಇಲ್ಲೊಂದು ದೀರ್ಘೋದಾತ್ತ ಹೃದಯವಂತಿಕೆಯ ಚಿಲುಮೆ ಇದೇ ನೆಲದಿಂದ ಹುಟ್ಟುತ್ತದೆ. ಇದಕ್ಕೆ ಕಾರಣವು SC ಮಲ್ಲಯ್ಯ. SC ಅಂದರೆ ಸದ್ರು ಕ್ಯಾಪ್ಟನ್ ಕಬಡ್ಡಿ ಹುಟ್ಟಲಿಲ್ಲ. SC ಮಲ್ಲಯ್ಯ ಇವರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು ಆಗಿದ್ದರು. ಇವರು ಒಕ್ಕಲಿಗರ ವಸತಿ ನಿಲಯ ಸ್ಥಾಪಿಸ್ತಾರೆ. ಅಲ್ಲಿ ಅಸ್ಪೃಶ್ಯ ಮಕ್ಕಳನ್ನು ಜೊತೆಗೆ ಸೇರಿಸಿ ಅವರ ವಿದ್ಯಾಭ್ಯಾಸವನ್ನು ಕೂಡ ನೋಡ್ಕೊಂಡಿದ್ರು. ಅಷ್ಟೇ ಅಲ್ಲ, ಊರಾಚೆ ಇದ್ದ ಅಸ್ಪೃಶ್ಯರನ್ನು ಒಂದು 50 ದರಿದ್ರು ಅಂತಿರೋ ಅವರನ್ನು ತಮ್ಮ ಮನೆ ಎದುರಿಗಿನ ತಮ್ಮದೇ ಜಾಗ ನೀಡಿ ಸಹಬಾಳ್ವೆಯಿಂದ ಸಮಾನವಾಗಿ ಜೊತೆಗೆ ವಾಸ ಮಾಡುವಂತೆ ಗಾಂಧಿ ಇವರಿಗೆ ಭೇಟಿ ನೀಡಿರ್ತಾರೆ. ನೋಡಿ ತಿರುಗಾಗ್ತಾರೆ. ಯಾಕಂದರೆ ಆ ಕಾಲದಲ್ಲಿ ಪಂಚಮರ ಶಾಲೆ ಅಂತ ಪ್ರತ್ಯೇಕ ಶಾಲೆಗಳಿರ್ತವೆ. ನಾಲ್ವಾಡಿಯವರು ಸ್ಥಾಪಿಸಿದ್ದರು. ಅಂಥ ಟೈಮ್ನಲ್ಲಿ ಈ ಊರಲ್ಲಿ ಎಲ್ರಿಗೂ ಬೆರೆತು ಒಳಗೊಳ್ಳುವ ಈ ಚೋದ್ಯ ಈ ಊರಲ್ಲಿ ಈ ನೆಲದಲ್ಲಿ ಸಂಭವಿಸಿದೆ. ಕೋಟಳ್ಳಿ ಶಿವರಾಮ್ ಅಂತ ನನ್ನ ಗೆಳೆಯರು
ಅವರು ಉಜ್ಜನೆಯ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬಂಡ ಆಯೋದನ್ನು ನೋಡೋದಕ್ಕೆ ನನ್ನ ಕರ್ಕೊಂಡೋಗಿದ್ದಾರೆ. ದಾರಿಯಲ್ಲಿ ಒಂದು ಸೇತುವೆ, ಆ ಸೇತುವೆ ಸಿಕ್ಕ ತಕ್ಷಣ ಕಾರು ಕಕ್ಕಂತ ನಿಲ್ಲುತ್ತೆ, ನಾವೆಲ್ಲ ಕೆಳಗಿಳಿತೀವಿ. ಶಿವರಾಮ್ ಹೇಳ್ತಾರೆ, ಈ ಸೇತುವೆ ಕಟ್ಟಿದ ಕಾಂಟ್ರಾಕ್ಟರ್ ಸ್ವಾತಂತ್ರ್ಯ ಪೂರ್ವದ ನಿಡುಗಟ್ಟದ ಅಣ್ಣೇಗೌಡ. ಈ ಸೇತುವೆಯಲ್ಲಿ ಹುಡುಕು ಹುಡುಕಿ ಮೇಲಿನವರು ಅಂದರೆ ಯಾರು ಅಧಿಕಾರಿಗಳು ಒಂದಾಣೆ ದಂಡ ಹಾಕ್ತಾರೆ. ಈ ಅವಮಾನನ ತಾಳ ಕಾಲದೇ ಆ ಸ್ವಾಭಿಮಾನಿ ಅಣ್ಣೇಗೌಡ ಆ ಸೇತುವೆಯಿಂದಲೇ ಕೆಳಗೆ ಬಿದ್ದು ಪ್ರಾಣ ತ್ಯಜಿಸ್ತಾರೆ. ಇವತ್ತು ಕಾಂಟ್ರಾಕ್ಟ್ರು ಈ ಅಳತೆಗೋಲಿಂದ ಈ ಅಳತೆಗೋಲಿಂದ ಇವತ್ತಿನ ಕಾಂಟ್ರಾಕ್ಟ್ರ್ ಆದರೆ ಬದುಕುಳಿಯೋರು ಯಾರು ಎಷ್ಟು ಉದಾಹರಣೆ ಒಬ್ಬರಾದ್ರು ಸಿಕ್ಕಿದ್ರಾ ನನಗೆ ಗೊತ್ತಿಲ್ಲ. ಇರಲಿ, ನಾನು ಸುಸ್ತಾಗಿಬಿಟ್ಟೆ. ಇದನ್ನು ಕೇಳಿ ಆ ಸೇತುವೆ ಇನ್ನೂ ಗಟ್ಟಿಪುಟ್ಟಾಗಿತ್ತು. ಅದ್ರ ಮೇಲೆ ಕುತ್ಕೊಂಡು ಒಂದೆರಡು ಸಿಗರೇಟ್ ಸೇರಿದೆ. ಇಂತೆವು ಎಷ್ಟೋ ಇನ್ನೆಷ್ಟೋ ಈ ನೆಲದೊಳಗೆ ಉಸಿರಾಡುತ್ತಾ ಕುಳಿತೀವಿ. ಜೊತೆಗೆ ನಾವು ಕಂಡಂತೆ ಸಾಂಸ್ಕೃತಿಕ ನಾಯಕರಾಗಿದ್ದ ಕೆ ವಿ ಶಂಕರೇಗೌಡರು ರಾಜಕಾರಣಿಯೂ ಆಗಿದ್ದರು. ಸಚಿವರಾಗಿ ನ್ಯಾಯವಂತಿಕೆಯ ಆಡಳಿತ ನಡೆಸುವುದನ್ನು ನಾವು ಕಂಡಿದ್ದೇವೆ. ರಾಜ್ಯದ ಜನಪರ ಹೋರಾಟಗಳಿಗೆ ನಾಯಕತ್ವ ಕೊಟ್ಟ ಕೆ ಎಸ್ ಪುಟ್ಟಣ್ಣಯ್ಯನವರ ಹೃದಯದ ಪರಿಚಯಗಳು ಈ ನೆಲದಲ್ಲಿವೆ. ಈ ಭೂಮಿಯಲ್ಲಿ ಈಗೆಲ್ಲ ಚೈತನ್ಯದ ಅಂತರ್ಜಲ ಈ ಭೂಮಿಯಲ್ಲಿ ಹರಿಯುತ್ತಾ ಇರುವುದರಿಂದಲೇ ಅಪ್ರತಿಮ ದೇಶ ಪ್ರೇಮಿ ಕ್ರಾಂತಿಕಾರಿ ಆಡಳಿತಗಾರ ಟಿಪ್ಪು ಸುಲ್ತಾನ್ ವಿರುದ್ಧ ಶ್ರೇಷ್ಠೆಯ ಕಟ್ಟುಕತೆ ಗುರಿಗೌಡ ನಂಜೇಗೌಡರನ್ನು ಚೂಪಿದ್ದಾಗ ಅವರು ನೆಗೆದು ಬಿದ್ದೋದು. ಯಾಕೆಂದರೆ ಈ ನೆಲದೊಳಗೆ ಇಂಥ ಚಿಲುಮೆಗಳು ಉಸಿರಾಡ್ತಾ ಇದೆ. ಆ ಕಾರಣಕ್ಕಾಗಿ ಇದನ್ನೆಲ್ಲ ನೋಡಿದಾಗ ನನಗೆ ಅನಿಸುತ್ತೆ ನಮ್ಮ ಸಂತರು ಸೇಂಟ್ಸ್ ಅಂತಿದ್ದಾರೆ ಅವರು ಹೇಳುವ ಮಾತು ನಿಜ ಅನಿಸುತ್ತೆ. ಐಕ್ಯತೆಯೇ ದೈವ. ಐಕ್ಯತೆ ಅಂದ್ರೇನೋ ಒಡನಾಡಿ ಒಟ್ಟಿಗೆ ಬರ್ತು. ಐಕ್ಯತೆಯೇ ದೈವ, ಛಿದ್ರತೆಯೇ ದೈವ. ಅಂದರೆ ಭಿನ್ನ ಭಾವ ಹುಡುಕು ಕೆರೆಗೋಡ್ಲಾಯ್ತಲ್ಲ ಆ ಥರದ್ದು ಅದು ದೈವ ಎಂಬ ನುಡಿಗಟ್ಟಿದೆಯಲ್ಲ, ಇದು ನಾನು ಹೇಳ್ತಾ ಇರೋದಲ್ಲ, ಸಾಧು ಸಂತರು ಸೇಂಟ್ಸ್ ಹೇಳಿರೋ ಮಾತಿದ್ದು ಇದು ನಿಜ ಅನಿಸುತ್ತೆ. ಈ ನುಡಿಗಟ್ಟಿನ ತತ್ವ ಮಂಡ್ಯದ ಸುಪ್ತ ಪ್ರಜ್ಞೆಯಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇಂತಹ ನೆಲದಲ್ಲಿ 1938 ಶಿವಪುರ ಸ್ವಾತಂತ್ರ್ಯ ಧ್ವಜ ಸ್ಮಾರಕಕ್ಕೆ 4 ಎಕರೆ ಭೂಮಿ ನೀಡಿದ ಈಡಿಗ ಸಮುದಾಯದ ಉದಾರ ವ್ಯಕ್ತಿ ಜೀವಿಸಿದ್ದ ಈ ನೆಲದಲ್ಲಿ ಧ್ವಜಾರೋಹಣ ಸಂದರ್ಭದಲ್ಲಿ ಮೊದಲು ಏಟು ತಿಂದ ಧೀಮಂತ ಮಹಡಿಯ ಈ ನೆಲದಲ್ಲಿ ಇತ್ತೀಚೆಗೆ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಬಂದು ಊರನ್ನು ಛಿದ್ರಗೊಳಿಸಿದೆ. ದೇವರು ಧರ್ಮ ಧ್ವಜ ಬಣ್ಣ ಇವುಗಳನ್ನು ಯಾಕೆ ಬಳಸ್ತಾರೆ ಅಂತಂದರೆ ಇವತ್ತು ಹಣ ಮಾಡೋದಕ್ಕೆ ಅಧಿಕಾರ ಇಡುವುದಕ್ಕೆ. ಇದನ್ನು ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಯಾರಿಗೆ ನಿಜವಾದ ಭಕ್ತಿ ಇಲ್ವೋ ಅವರು ದೇವರು ಧ್ವಜ ಬಣ್ಣ ಇವುಗಳನ್ನೆಲ್ಲ ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಅದರ ಪರಿಣಾಮ ಕೆರಗೋಡು ಛಿದ್ರತೆ ಭಿನ್ನ ಭಾವ ಹೆಚ್ಚುತ್ತಿದೆ ಅಂದರೆ ಯಾಕೋ ಯುವ ಪಿಶಾಚಿಗಳು ಅಲ್ಲಿಗೆ ಎಂಟ್ರಿ ಕೊಟ್ಟಿವೆ ಅಂತಲೇ ಅರ್ಥ.
ಮಂಡ್ಯ ನೆಲದಲ್ಲಿ ಯಾರೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಅನ್ನಿಸುವಂತೆ ಇದಾಗಲು ಈ ರೀತಿ ಆಗೋದಕ್ಕೆ ಕಾರಣ ಜನತಾದಳ ಜಾತ್ಯತೀತ ಬ್ರ್ಯಾಕೆಟ್ನಲ್ಲಿ ಪಕ್ಷವು ಜಾತ್ಯತೀತವನ್ನು ತುಳಿದು ಜಾತಿವರ್ಣ ಸಮಾಜವನ್ನೇ ನನ್ನ ದೇವರು ಅಂದುಕೊಂಡ ಆರ್ಎಸ್ಎಸ್ನ ಬಿಜೆಪಿ ಪಕ್ಷವನ್ನು ಆಲಂಬಿಸಿಕೊಂಡದ್ದು ಇದು ನಿಜವಾದ ಕಾರಣ. ಕೆರಗೋಡ್ಗುವೆ ಇದಕ್ಕೂ ಇನ್ನೆಲ್ಲೇ ಗಲಾಟೆ ಆದರೆ ಅಲ್ಲಿಗೂ ಇದು ಸಂಬಂಧ ಇದೆ. ಯಾವಾಗ ಆಲಂಬಿಸಿಕೊಡ್ತೋ JDS ಬಿಜೆಪಿನ ಆ ಗಳಿಗೆಯಲ್ಲೇ JDSನ ನೈತಿಕತೆಯ ಪತನ ಆಯಿತು. ಕೇವಲ ತಮ್ಮ 10 ತಿಂಗಳ ಪ್ರಧಾನಮಂತ್ರಿ ಅವಧಿಯಲ್ಲೇ ನೆನಪಿಡುವಂತಹ ಕಾರ್ಯನಿರ್ವಹಿಸಿದ ಮುತ್ಸದ್ದಿ HD ದೇವೇಗೌಡರ ಪಕ್ಷಕ್ಕೆ ಈ ಅವನತಿ ಬರಬಾರ. ಯಾಕಂದರೆ ಇನ್ನೂ ಹೇಳಿದರೆ ದೇವೇಗೌಡರು ಅಸಹಾಯಕರು ಮಕ್ಕಳು ಮತ್ತು ಸೊಸೆಯರ ದಿಗ್ಬಂಧನ ಅವರಿಂದ ದಿಗ್ಬಂಧನಕ್ಕೊಳಗಾಗಿದ್ದಾರೆ. ಅಸಹಾಯಕ್ಕಾಗಿ ಎಲ್ಲಿ ಅವರು ಎಲ್ಲಿ ಅನಾವರ್ತ ಮಾಡ್ಕೊತಾರೋ ಅಂತ ಧಾವಸು ಹೋಗ್ತಾ ಇದ್ದಾರೆ ಅಂತ ನನ್ನ ಮಾತಿದೆ. ಅದರಿಂದ ದೇವೇಗೌಡರ ಬಗ್ಗೆ ನನ್ನ ಗೌರವ ಇದೆ. ಯಾಕಂದರೆ ಪ್ರಧಾನಮಂತ್ರಿಗಳಾಗಿ ಅವ್ರು ಮಾಡಿದ ಕೆಲಸ ಸಾಧಾರಣ ಕೆಲಸ ಅಲ್ಲ. ಅಂಥವ್ರ ಪಕ್ಷಕ್ಕೆ ಅವರ ಸಂತಾನದಿಂದ ಇಂಥ ಅನಾಹುತ ಆಗ್ಬಾರ್ದು. ಈಗ ಈಗ ಏನಾಗಿದೆಯಪ್ಪ ಅಂತಂದ್ರೆ ಜನಸಾಧನದ ಮೇಲೆ ಜಾತ್ಯತೀತ ಹೊರಟೋಯ್ತಲ್ಲ ಈಗ ಅದರಿಂದ ಬರೀ ಜನಸದಳ ಅಂದರೆ ಆ ದಳಗಳ ಮೇಲೆ ಆ ದಳದ ಬೆನ್ನ ಮೇಲೆ ತಲೆ ಮೇಲೆ ಸಂಘ ಪರಿವಾರದ BJPಯ ಚಿತ್ರಕಾರಿ ಶಕ್ತಿಗಳು ಸವಾರಿ ಮಾಡ್ತಾ ಇವೆ. ಇವುಗಳನ್ನ ಒತ್ಕೊಂಡು ಹೋಗೋ ತಿರುಗಾಡೋ ದುಸ್ಥಿತಿ ಜನತಾ ಪಕ್ಷಕ್ಕೆ ಜನತಾ ದಳಕ್ಕೆ ಹಾಗಾಗಿ ಜರಗೋಡು ಪ್ರಕರಣ ಈಗ ಈ ಕೆರಗೋಡು ಪ್ರಕರಣಕ್ಕೆ ನನಗೆ ಅನ್ನಿಸೋದು ಇಷ್ಟೇ, ನಾವು ಅದನ್ನು ನೋಡೋದು ಬೇಡ, ನಮ್ಮನ್ನು ನಾವು ನೋಡ್ಕೊಳ್ಳೋಣ. ನನ್ನನ್ನೂ ಸೇರಿ ನಾವೆಲ್ಲರೂ ಕೂಡ ಯಾರು ಪ್ರತಿ ಬರುವಂತ ಸೇರಿದ್ದೀವೋ ವ್ಯಕ್ತಿಗಳಿರ್ಬೋದು ಸಂಘಟನೆ ಇರ್ಬೋದು ನಾವೆಲ್ಲರೂ ಏನೇನೋ ಮಾಡಬೇಕಾಗಿತ್ತಲ್ಲ ಅದನ್ನು ಮಾಡಲಿಲ್ಲ. ನಾವೆಲ್ಲರೂ ಎಷ್ಟೆಷ್ಟೋ ಮಾಡಬೇಕಾಗಿತ್ತಲ್ಲ ಅದನ್ನು ನಾವು ಮಾಡಲಿಲ್ಲ. ಅದಕ್ಕೆ ಕೆರಗೋಡು ಪ್ರಕರಣ ನಡೆದಿದೆ. ಅವರು ಪಂಜು ಹಿಡ್ಕೊಂಡು ಬಂದರೆ ಸಮಾಜದಲ್ಲಿ ಬೆಂಕಿ ಹೆಚ್ಚಲು ಬಂದರೆ ನಾವು ಮನೆ ಮನೆಗಳಲ್ಲಿ ಸಹಬಾಳ್ವೆಯ ಅಣತೆಯ ಬುಡಕು ಹಚ್ಚೋಣ. ಆದರೆ ಯಾವಾಗಲೂ ಅದನ್ನು ನೋಡೋ ಬದಲು ನಮ್ಮನ್ನು ನೋಡ್ಕೊಂಡ್ರೆ ನಾವು ಸರಿಯಾಗಿ ಮಾಡಲಿಲ್ಲ ಅದು ಹಿಂಗಾಯ್ತು ಅಂತಂದರೆ ಒಂದಿಷ್ಟು ಕ್ರಿಯಾಶೀಲರು ಹಾಕ್ತೀವಿ ನಾವು. ಇದು ತುಂಬ ತುರ್ತಾಗಿ ಬೇಕಾಗಿದೆ. ಜೊತೆಗೆ ಇಲ್ಲಿ ಪ್ರಗತಿಪರ ಸಂಘಟನೆಗಳು ವ್ಯಕ್ತಿಗಳು ಇದ್ದಾರೆ. ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ, ನಮ್ಮ ಸಂಘಟನೆಗಳು ಅದು ಕಮ್ಯುನಿಸ್ಟ್ರು ಕಾರ್ಮಿಕರು ದಲಿತರು ರೈತರು ಜನಶಕ್ತಿಯೋ ಇನ್ನೊಂದು ಯಾರೇ ಆಗಿರಲಿ ಯಾರು ಓಡಾಡ್ತಾರೆ ಅವರು ಯಾವ್ಯಾವ ಬೇಡಿಕೆ ಇಡ್ತಾರೆ ಅವರು ಎಲ್ಲರೂ ಕೂಡ ತಾವು ಪ್ರತಿನಿಧಿಸುವ ಸಮುದಾಯಗಳಿಗೆ ಮಾತ್ರ ಆ
ಆ ಸಮುದಾಯಗಳ ಬೇಡಿಕೆಯನ್ನು ಮಾತ್ರ ಇಡ್ತಾರೆ. ಇದರಾಶೆಗೆ ನಾವು ನೋಡಿದ್ದೀವ, ಇಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅವ್ರನ್ನ ಉದ್ದೇಶಿಸಿದ್ದೇನೆ ನೋಡಿದ್ದೀವ. ಹಾಗಾದ್ರೆ ಹೇಳೋರು ಕೇಳೋರು ಯಾರೂ ಇಲ್ಲದವ್ರಿಗೆ ಯಾರು ಇಲ್ಲವ? ಉದಾಹರಣೆ, ನಮ್ಮ ಮಾತೃ ನಮ್ಮೆಲ್ಲರಿಗೂ ಮಾತೃ ಪಿತೃಗಳಾದ ಬುಡಕಟ್ಟು ಆದಿವಾಸಿಗಳಿಗೆ ವಿಧಾನಸಭೆಯಲ್ಲಿ ಹಾಗೂ ಜನಪ್ರತಿನಿಧಿ ಸಂಸ್ಥೆಗಳಲ್ಲಿ ಪ್ರಾತಿನಿಧ್ಯ ಜೊತೆಗೆ ಒಂದು ನಿಗಮವಾದರೂ ಬೇಡವ ಇರಬೇಕಾಗಿತ್ತಲ್ವಾ? ನಾವು ಅದರ ಕಡೆ ಕಣ್ಣೆತ್ತಾರೂ ನೋಡಿದ್ದೀವ, ವ್ಯಕ್ತಿಪರರು ನೋಡಿದ್ದೀವ. ಹೀಗೇನೆ ಅಲೆಮಾರಿ ಪೌರ ಕಾರ್ಮಿಕ ದೇವದಾಸಿ ಹಿನ್ನೆಲೆ ಸಮುದಾಯಗಳಿಗೂ ಕೂಡ ಸಿಗಬೇಕಲ್ವಾ? ಬುಡಕಟ್ಟು ಸಮುದಾಯದಂತೆ ಇವರ ಸಮಸ್ಯೆ ನಮ್ಮ ಸಮಸ್ಯೆಯೂ ಆಗಬೇಕು. ಅವರನ್ನು ಉದ್ಧಾರ ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅಂತಲ್ಲ, ಯಾಕೆ ಅಂದರೆ ನಮ್ಮ ಸಂವೇದನಶೀಲತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಮಾಡಬೇಕು. ಅವರ ಸಮಸ್ಯೆ ನಮ್ಮ ಸಮಸ್ಯೆಯು ಆದರೆ ನಮ್ಮ ಸಂವೇದನಶೀಲತೆ ಹೆಚ್ಚುತ್ತೆ. ನಮ್ಮ ಸಂವೇದನಶೀಲತೆ ಹೆಚ್ಚಿದ್ರೆ ನಾವು ಹೆಚ್ಚು ಮನುಷ್ಯರಾಗುತ್ತೇವೆ, ನಮ್ಮ ಸೈದ್ಧಾಂತಿಕೆಯ ಬುಡ ಭದ್ರ ಆಗುತ್ತೆ. ಅದಕ್ಕಾಗಿ ಇಂಥ ಸಮುದಾಯಗಳ ತುಳಿತ ಕೊಡೋದು ಆಚೆ ಬಿಸಾಕ್ಬಿಟ್ಟು ಸಮುದಾಯಗಳ ದಿಕ್ಕಿಲ್ಲದೆ ದಿಕ್ಕಪ್ಪ ನೋಡ್ತಿರೋ ಸಮುದಾಯಗಳ ಸಂತ ಇದೆಯಲ್ಲ, ಅದು ನಮಗೆ ಮೊದಲ ಆದ್ಯತೆಯ ಡಿಮ್ಯಾಂಡ್ ಆಗಬೇಕು, ಆಮೇಲೆ ನಮ್ಮ ಡಿಮ್ಯಾಂಡ್ಗಳನ್ನು ಆಗಬೇಕು. ಈ ಅಂತಃಕರಣ ಈಗಲಾದರೂ ನಡೆಯುತ್ತೆ. ನಮ್ಮ ಈಗ ನಮ್ಮ ಸಮಸ್ಯೆಗಳ ಜೊತೆಗೆ ಸರ್ಮಾಲೆ ಅದು ಹೋಗ್ತಾ ಇರುತ್ತೆ ಸಮಸ್ಯೆಗಳು. ಇನ್ನು ಮುಂದೆ ಕೆಲವೇ ತಿಂಗಳಲ್ಲಿ ದಿನಗಳಲ್ಲಿ 2024 ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ. ಆರ್ ಎಸ್ ಎಸ್ ನ ಗುರು ಶ್ರೀ ಗೋಳವಾಳ್ಕರ್ ಚಾತುರ್ವರ್ಣ ಸಮಾಜವೇ ದೇವರು ಎಂದು ಹೇಳುತ್ತಾರೆ. ನಾನು ಹೇಳ್ತಿರೋದಲ್ಲ, ನಮ್ಮ ದೇವರು ಏನಪ್ಪ ಅಂದ್ರೆ ಚಾತುರ್ವರ್ಣ ಸಮಾಜ. ಇದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಎದೆಗೆ ಇದು ಯಾವುದು ಆರ್ ಎಸ್ ಎಸ್ ಹಾಳಾಗ ಪುಸ್ತಕದಲ್ಲಿ ಯಾವ ಪೇಜಲ್ಲಿ ಹೇಳ್ತಾರೆ ಯಾವ ಪುಸ್ತಕದಲ್ಲಿ ಹೇಳ್ತಾರೆ ಅಂತಿದೆ. 2024 ದೇವರು ಅಂತವರು ಇದನ್ನೇ ಸಾವರ್ಕರ್ ಹಿಂದುತ್ವ ಅಂತಾರೆ. ಇವತ್ತು ಕೇಂದ್ರ ಸರ್ಕಾರ ಇದನ್ನೇ ಸಮಾಜದಲ್ಲಿ ತರಕ್ಕೆ ಅನುಷ್ಠಾನ ಮಾಡಕ್ ಹೊರಟಿದೆ. ಒಟ್ಟು ಏನಪ್ಪ ಅಂದ್ರೆ ಒಕ್ಕಲುತನದ ಸೂತ್ರರು ಅನಿಸಿಕೊಂಡವರು ದುಡಿಯುವ ಜನರು ಮೇಲಿನವರಿಗೆ ಸೇವಕರಾಗಬೇಕು, ಕಾಲಾಳುಗಳಾಗಬೇಕು, ಇದೇ ಇವರ ಮರ್ಮ. ಇದನ್ನು ನಾವು ಬಿಡಿಸಿ ಜನರಿಗೆ ತಿಳಿಯಿಡಬೇಕಾಗಿದೆ. ಜೊತೆಗೆ ಇಂತಹ ಆರ್ ಎಸ್ ಎಸ್ನ BJP ಸರ್ಕಾರ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮೊದಲು ಜನ ಸಮುದಾಯಗಳಿಗೆ ದನಿ ಕೊಡುವ ಆಸರೆಯಾಗುವ ಜನಾಂದೋಲನಗಳ ಕಾಲು ಕತ್ತರಿಸಲಾಗುತ್ತದೆ. ಮೂಮೆಂಟ್ಗಳು ಹೋರಾಟಗಳು ಇದಾವಲ್ಲ ಅವುಗಳ ಕಾಲನ್ನೇ ಕತ್ತರಿಸ್ಬಿಡ್ತಾರೆ. ಈಗಾಗಲೇ ಕುಟ್ಟುತ್ತಾ ನಡೀತಾ ಇದೆಯಲ್ಲ ಮಾಧ್ಯಮಗಳು, ಅವರು ಕೆವಳುವಂತೆ ಮಾಡಲಾಗುತ್ತೆ. ಆಡಿದ್ದೇ ಆಟ, ನಡೆದಿದ್ದೇ ದಾರಿ ಎಂಬಂತೆ ಒಂಟಿ ಸಲಗನ್ಬಿಟ್ಟು ಒಂದು ಸ್ವಲ್ಪ ಅಷ್ಟೇ ಒಂಟಿ ಸಲಗನಂತೆ ಎಲ್ಲವನ್ನು ತುಳಿದುಕೊಂಡು ಓಡಾಡುತ್ತಿರುವ ಈ RSS BJP ಆಳ್ವಿಕೆ ಮತ್ತೆ ಬರ್ತದೆ. ಉಳಿಗಾಲ ಉಂಟೆ ಪ್ರಶ್ನೆ ಬೆಚ್ಚಬೇಕು, ಬೆದರಬೇಕು ಈಗಲಿಂದನೇ ಕ್ರಿಯಾಸಿದ್ದೆ. ಕೊನೆಯದಾಗಿ
ಮಂಡ್ಯಕ್ಕೆ ಒಂದು ಕಿವಿ ಮಾತು. ಒಣಗಾನಳ್ಳಿಯ ಅತಂತ್ರ ಮಹಾತ್ಮ, ಮೊದಲು ಹೇಳಿದ್ನಲ್ಲ ಊರು ಬಿಟ್ಟೋದ್ರು, ಅತಂತ್ರ ಮಹಾತ್ಮ ಪುಟ್ಟಣ್ಣ ಊರು ಬಿಟ್ಟು ಬೆಟ್ಟ ಸೇರ್ಕೊಂಡ್ರಲ್ಲ, ಅಂತಹದೇ ವ್ಯಕ್ತಿತ್ವದ ವ್ಯಕ್ತಿಯೊಬ್ಬ ಈಗ ಕೋಲಾರದ ತೇನಹಳ್ಳಿ ಬೆಟ್ಟ, ತೇನಹಳ್ಳಿ ಬೆಟ್ಟದಿಂದ ಮೇಲುಕೋಟೆ ಬೆಟ್ಟಕ್ಕೆ ಬಂದು ಸೇರಿಕೊಂಡಿದ್ದಾನೆ. ಅವನ ಹೆಸರು ಇವನು ಇನ್ನೊಂದು ಬೆಟ್ಟಕ್ಕೆ ಜಿಗಿಯುವ ಮುನ್ನ, ಇವನು ಒಂದು ಬೆಟ್ಟದಲ್ಲೇ ಉಳಿದ, ಇವನು ಇನ್ನೊಂದು ಬೆಟ್ಟಕ್ಕೆ ಜಿಗಿಯುವ ಮುನ್ನ ಬಲೆ ಹಾಕಿ ಬಂಧಿಸಿ ಇಟ್ಕೊಳ್ಳಿ ಇದ್ದೇನೆ. ಇವನಿಗೆ ಇವಾಗ ನೆಲಕ್ಕೆ ಕಿವಿಗೊಟ್ಟು ಆಲಿಸಿ ಆ ಸ್ಪಂದನಗಳಿಗೆ ಆಕಾರ ಕೊಡುವ ಸಿದ್ಧಿ ಇರುವಂತಿದೆ. ಯಾರು ನಿಗ್ಗಿರಾಮ್ ಇವನಿಂದ ಮಂಡ್ಯದ ನೆಲದಲ್ಲಿ ಅಂತರ್ಗಂಗೆಯಾಗಿ ಹರಿಯುತ್ತಿರುವ ಹೇಳ್ಕೊಂಬಂದಲ್ಲ ಇದುವರೆಗೂ ಚೈತನ್ಯಗಳು, ಅವರು ನೆಲದ ಉಸಿರಾಗಿದ್ದಾರೆ. ಇನ್ನೇ ಅವ್ರ ಕಥೆಗಳು ಇನ್ನೂ ಜೀವಂತವಾಗಿವೆ. ಆ ಚೈತನ್ಯಗಳ ಜೀವಂತ ಕಥೆಗಳು ಮಕ್ಕಳ ಪುಸ್ತಕಗಳಾಗಿ ಮೂಡಿ ಬರಲಿ. ಈ ಕಥೆಯ ತುತ್ತು ಕೊಟ್ಟು ಮಕ್ಕಳನ್ನು ಬೆಳೆಸಿದರೆ ನಾಳೆ ಮಂಡ್ಯ ಬೆಳಗುತ್ತದೆ, ನಮಗೆ ಹೋರಾಟ ಮಾಡುವ ಯಾವ ಅಗತ್ಯವೂ ಇರುವುದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.